ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಬೆಂಗಳೂರಿಗೆ ಬರಲು ಪ್ರಜ್ವಲ್ ವಿಮಾನ ಟಿಕೆಟ್ ಬುಕ್. ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಪ್ರಜ್ವಲ್. ಬೆಂಗಳೂರಿಗೆ ಬರಲು ಪ್ರಜ್ವಲ್ ವಿಮಾನ ಟಿಕೆಟ್ ಬುಕ್ ಆಗಿರುವಂತದ್ದು. ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಪ್ರಜ್ವಲ್ ಬರ್ತಾ ಇದ್ದಾರೆ. ಗುರುವಾರ ಮಧ್ಯರಾತ್ರಿ ಬೆಂಗಳೂರಿಗೆ ಬರಲಿರುವ ಪ್ರಜ್ವಲ್. ಲುಫ್ತಾನ್ಸಾ ಏರ್ಲೈನ್ ಟಿಕೆಟ್ ಬುಕ್ ಮಾಡಿದ ಪ್ರಜ್ವಲ್ ಶುಕ್ರವಾರ ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಹಾಜರಾಗುವ ಸಾಧ್ಯತೆ. ಗುರುವಾರ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಎಂಟ್ರಿ ಸಾಧ್ಯತೆ. ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಎಸ್ಐಟಿ ಅಲರ್ಟ್ ಆಗಿದೆ. ಪ್ರಜ್ವಲ್ ಬರುತ್ತಿದ್ದಂತೆ ಅರೆಸ್ಟ್ಗೆ ರೆಡಿಯಾದ ಎಸ್ಐಟಿ ಟೀಮ್. ಶುಕ್ರವಾರ 10 ಗಂಟೆಗೆ ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ಹಾಜರಾಗುವ ಸಾಧ್ಯತೆ ಹೆಚ್ಚಳ ಆಗಿದೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾನು ಮೇ 31 ಬೆಳಗ್ಗೆ 10 ಗಂಟೆಗೆ ಹಾಜರಾಗ್ತೀನಿ ಅಂತೇಳಿ ದೂರದ ವಿದೇಶದಿಂದ ವಿಡಿಯೋ ಸಂದೇಶವನ್ನು ಕಳುಹಿಸಿದ್ದ ಪ್ರಜ್ವಲ್ ಇದೀಗ ರಾಜ್ಯಕ್ಕೆ ಬರುವ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಲುಫ್ತಾನ್ಸಾ ಏರ್ಲೈನ್ ಟಿಕೆಟನ್ನು ಪ್ರಜ್ವಲ್ ಬುಕ್ ಮಾಡಿದ್ದಾರೆ. ಗುರುವಾರ ಮಧ್ಯರಾತ್ರಿ 12:30ಕ್ಕೆ ಪ್ರಜ್ವಲ್ ಬೆಂಗಳೂರಿಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ಇದು ಅತ್ಯಂತ ಗಂಭೀರವಾದ ಪ್ರಕರಣ ಆಗಿರುವುದರಿಂದ, ಜೊತೆಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಿರುವುದರಿಂದ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬರುತ್ತಿದ್ದಂತೆ ಎಸ್ಐಟಿ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಎಸ್ಐಟಿ ಮಾಡಿಕೊಂಡಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾರೋ ಇಲ್ವೋ ಅಂಥೇಳಿ ಎಲ್ರಿಗೂ ಕೂಡ ಒಂದು ಅನುಮಾನ ಇತ್ತು. ಯಾಕೆಂದರೆ ಈ ಹಿಂದೆ ಅವರೊಂದು ಸಂದೇಶವನ್ನು ಕಳಿಸಿದ್ರು ಸಾಮಾಜಿಕ ಜಾಲತಾಣದ ಮೂಲಕ, ಅವರ ವಕೀಲರ ಮೂಲಕ, ನಾನು ಹಾಜರಾಗ್ತೇನೆ, ನನಗೆ ಸಮಯ ಕೊಡಿ ಅಂತೇಳಿ. ಆ ನಂತರ ವಿಡಿಯೋ 31 ದಿನಗಳ ಬಳಿಕ ವಿಡಿಯೋ ಸಂದೇಶದ ಮೂಲಕ ನಾನು ಈ ಒಂದು ತನಿಖೆಯನ್ನು ಎದುರಿಸಲು ಬರ್ತೇನೆ, ಮೇ 31 ಬೆಳಗ್ಗೆ 10 ಗಂಟೆಗೆ ಎಸ್ಐಟಿಯ ತಂಡದ ಮುಂದೆ ಹಾಜರಾಗಿ ತನಿಖೆಗೆ ಸಹಕರಿಸ್ತೇನೆ ಅಂತೇಳಿ ಹೇಳಿದರು. ಆದರೆ ಅನುಮಾನ ಇತ್ತು, ಇದೀಗ ಅವರು ಬರುವಂಥದ್ದು ಖಚಿತ ಆಗಿದೆ. ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಿದ್ದಂತೆ ಅವರನ್ನು ಅರೆಸ್ಟ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆ ನಂತರ ಅವರನ್ನು ನ್ಯಾಯಾಧೀಶರ ಬಳಿ ಎಸ್ಐಟಿ ವಶಕ್ಕೆ ಕೊಡಿ ಅಂತ ಕೇಳುವ ಸಾಧ್ಯತೆಗಳಿವೆ. ಬಹುತೇಕ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವ್ರನ್ನ ಎಸ್ಐಟಿ ವಶಕ್ಕೆ ಕೊಡುವ ಸಾಧ್ಯತೆಗಳಿವೆ. ಯಾಕೆಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಗಂಭೀರವಾದಂತಹ ಪ್ರಕರಣ. ಯಾವ ಸಂತ್ರಸ್ತೆಯರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ, ಅವರು ಕೊಟ್ಟಿರುವಂಥ ದೂರಿನ ಸಂಬಂಧ ವಿಚಾರಣೆಯನ್ನು ನಡೆಸಬೇಕಾಗಿದೆ. ಎಲ್ಲೆಲ್ಲಿ ಏನೆಲ್ಲ ಕೃತ್ಯಗಳಾಗಿವೆ, ಅದು ನಿಜವಾಗಿಯೂ ನಡೆದಿದೆಯಾ ನಡೆದಿಲ್ವಾ ಅಂತೇಳಿ ಸ್ಥಳ ಮಹಜರು ಮಾಡಬೇಕಾಗಿದೆ. ಯಾವ ರೂಮಲ್ಲಿ, ಯಾವ ಸಂದರ್ಭದಲ್ಲಿ, ಎಲ್ಲಿ, ಹೇಗೆ, ಯಾರೊಂದಿಗೆ ಲೈಂಗಿಕ ಕೃತ್ಯ ನಡೆದಿದೆ ಅನ್ನುವಂಥ ಏನು ಆರೋಪ ಇದೆಯಲ್ಲ, ಆ ಸಂತ್ರಸ್ತೆಯರ ಆರೋಪವ ಮತ್ತು ದೂರನ್ನು ಆಧರಿಸಿ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಅವರನ್ನ ಸದ್ಯಕ್ಕೆ ಬಿಡುವ ಸಾಧ್ಯತೆಗಳಿಲ್ಲ. ಆದಾಗ್ಯೂ ಕೂಡ ಕಾನೂನಾತ್ಮಕ ಹೋರಾಟವನ್ನು ಅವರ ಏನು ತಂಡ ಅಂದರೆ ಲಾಯರ್ ತಂಡ ನಡೆಸಬಹುದು. ಸದ್ಯಕ್ಕಂತೂ ಒಂದು ವೇಳೆ ಬೆಂಗಳೂರಿಗೆ ಬಂದರೆ
SIT ಅವರನ್ನ ಬಿಡಂಗ್ ಕಾಣ್ತಾ ಇಲ್ಲ, ಬಿಡುವುದೂ ಇಲ್ಲ. ಯಾಕೆಂದ್ರೆ ಇದು ಅತ್ಯಂತ ಗಂಭೀರವಾದ ಪ್ರಕರಣ ಆಗಿರೋದ್ರಿಂದ, ಪ್ರಕರಣದ ಪ್ರಮುಖ ಆರೋಪಿಯಾಗಿರೋದ್ರಿಂದ ಇವರನ್ನ ಪಡೆದುಕೊಂಡು SIT ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನು ಮುಂದುವರಿಸುವ ಸಾಧ್ಯತೆಗಳಿವೆ. ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಹಾಜರಾಗುವಂತಹ ಸಾಧ್ಯತೆಗಳಿವೆ. ಗುರುವಾರ ಮಧ್ಯರಾತ್ರಿ ಬೆಂಗಳೂರಿಗೆ ಬರಲಿರುವಂತಹ ಪ್ರಜ್ವಲ್ ಈಗಾಗಲೇ ಲುಫ್ತಾನ್ಸಾ ಏರ್ಲೈನ್ ಟಿಕೆಟ್ ಅನ್ನ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ದಾರೆ. ಶುಕ್ರವಾರ SIT ವಿಚಾರಣೆಗೆ ಪ್ರಜ್ವಲ್ ಹಾಜರಾಗ್ತಾರೆ ಅಂತ ನಿರೀಕ್ಷೆ ಮಾಡಲಾಗಿದೆ. ಗೊತ್ತಿಲ್ಲ, ಬರಬಹುದು, ಬರದೇನೂ ಇರಬಹುದು. ಈಗಾಗಲೇ ಒಂದು 4-5 ಸಲ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಆಗಿದೆ. ನೋಡಬೇಕು, ಬರುವವರೆಗೂ ಕೂಡ ಕಾಯಂ ಇಲ್ಲ, ಕನ್ಫರ್ಮ್ ಇಲ್ಲ. ಗುರುವಾರ ಒಂದು ವೇಳೆ ಬಂದರೆ ಮಧ್ಯರಾತ್ರಿ 12:30 ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಎಂಟ್ರಿ ಸಾಧ್ಯತೆ. ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅನ್ನ ಬುಕ್ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಏನಾದರೂ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದರೆ ಅವರನ್ನ ಆ ಸ್ಥಳದಲ್ಲಿಯೇ ಅವರನ್ನ ವಶಕ್ಕೆ ಪಡೆಯಲು SIT ತಂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡು ಅಲರ್ಟ್ ಆಗಿ ಕಾಯ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾರೆ ದೂರವಾಣಿ ಸಂಪರ್ಕದ ಮೂಲಕ. ವಿವೇಕ್, ಏನಿದು ಈಗ ಪ್ರಜ್ವಲ್ ರೇವಣ್ಣ ಟಿಕೆಟ್ ಅಂತೂ ಬುಕ್ ಮಾಡಿದ್ದಾರೆ, ಬರುವ ಸಾಧ್ಯತೆಗಳ ಬಗ್ಗೆ ಈಗ ಚರ್ಚೆ ಮಾಡಬೇಕಾಗಿದೆ. ಏನಾದರೂ ಅಪ್ಡೇಟ್ಸ್ ಇದೆಯಾ ಬರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಎಸ್ ಸುರೇಶ್, ಸೋಮವಾರವಷ್ಟೇ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡ್ತಾರೆ. ಅವ್ರು ಇದ್ದ ಸ್ಥಳದಿಂದಾನೇ, ಗುಪ್ತ ಸ್ಥಳದಿಂದಾನೇ ವಿಡಿಯೋ ಕೂಡ ಬಿಡುಗಡೆ ಮಾಡ್ತಾರೆ. ಆ ವಿಡಿಯೋ 2:57 ಕಾಲ ಮಾತನಾಡಿ ಆ ಸೆಲ್ಫಿ ವಿಡಿಯೋ ಅನ್ನ ಮಾಡ್ಕೊಂಡು ಬಿಡುಗಡೆ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಅವರು. ಆ ವಿಡಿಯೋದಲ್ಲಿ ಬಹುತೇಕ ವಿಷಯಗಳನ್ನು ಕೂಡ ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರು. ತಂದೆ ತಾಯಿ ಮತ್ತು ಕುಟುಂಬಸ್ಥರಿಗೆ ಕೂಡ ಕ್ಷಮೆ ಕೇಳ್ತಾರೆ. ಅದಾದ ಬೆನ್ನಲ್ಲೇ ಇದೆಲ್ಲ ರಾಜಕೀಯ ಪಿತೂರಿ ಅಂತಾರೆ ಹೇಳ್ತಾರೆ. ನಾನು ಐಸೋಲೇಷನ್ ಒಳಗಾಗಿದ್ದೆ ಅಂತ ಕೂಡ ಹೇಳ್ತಾರೆ. ಒಂದ್ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಇದೆಲ್ಲ ಎಲ್ಲಿಟ್ಕೊಂಡು ಅವ್ರು ವಿಡಿಯೋ ಮಾಡಿದ್ರು ಅನ್ನೋದು ಕೂಡ ಒಂದು ಇನ್ನು ತಿಳಿದು ಬಂದಿಲ್ಲ ಸುರೇಶ್ ಮೇಲ್ನೋಟಕ್ಕೆ ನೋಡ್ತಾ ಹೋದ್ರೆ. ಮತ್ತು ಇಲ್ಲಿ ಇನ್ನೂ ಡೆಪ್ತ್ ಆಗಿ ನೋಡ್ತಾ ಹೋದ್ರೆ SIT ತನಿಖಾ ತಂಡ ಏನಿದೆ, ಈ ವಿಡಿಯೋ ಎಲ್ಲಿಂದ ಬಂದಿದೆ, ಯಾರು ಮಾಡಿದ್ದಾರೆ ಅಂತ ಸಾಕಷ್ಟು ವಿಚಾರಣೆ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾರೆ SIT ತನಿಖಾ ತಂಡ. ಮತ್ತು ಇನ್ನೊಂದು SIT ತನಿಖಾ ತಂಡ ಏನ್ ಮಾಡ್ತಿದೆ ಅಂದ್ರೆ, ಈ ಮದರ್ ಫೋನ್ ಅಂದ್ರೆ ಯಾವ ಫೋನ್ ನಿಂದ ಈ ವಿಡಿಯೋನ ಮಾಡಲಾಗಿದೆ ಅದನ್ನು ಕೂಡ SIT ತನಿಖಾ ತಂಡದ ಜೊತೆಗೆ SSL ತಂಡ ಕೂಡ ಸೇರ್ಕೊಂಡು ಆ ಮದರ್ ಫೋನ್ ಯಾವ ಫೋನ್ ನಿಂದ ವಿಡಿಯೋ ಮಾಡಲಾಗಿದೆ ಅಂತ ಕೂಡ ಅದರಲ್ಲೂ ಕೂಡ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಅದೇನಾದ್ರೂ ಸಿಕ್ಕು ಬಿದ್ರೆ ಇವ್ರು ಪ್ರಜ್ವಲ್ ರೇವಣ್ಣ ಅವ್ರು ವಾಪಸ್ ಬರೋ ಮುಂಚೆ ಇವರೇ SIT ತನಿಖಾ ತಂಡ ಕೂಡ ಹೋಗಿ ವಶಕ್ಕೆ ಪಡೆಯುವಂತ ಸಾಧ್ಯತೆ ಕೂಡ ಇರುತ್ತೆ ಸುರೇಶ್. ಮತ್ತು ನೋಡ್ತಾ ಹೋದ್ರೆ ಪ್ರಜ್ವಲ್ ರೇವಣ್ಣ ಅವರು ಆ ವಿಡಿಯೋದಲ್ಲಿ ಉಲ್ಲೇಖಿಸಿದಂತೆ May 31 10:00 ನಾನು SIT ತನಿಖಾ ತಂಡದ ಬಳಿ ಮುಂದೆ ಹಾಜರಾಗ್ತೀನಿ ಅಂತ ಕೂಡ ಹೇಳಿದ್ರು. ಆ ನಿಟ್ಟಿನಲ್ಲೇ ನಾಳೆ ಗುರುವಾರ ಏನಿದೆ, ಗುರುವಾರ 12:00 ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಜರ್ಮನಿ ಮ್ಯಾಂಚಿಂಗ್ ನಿಂದ ಇಲ್ಲಿಗೆ ನೇರವಾಗಿ ಫ್ಲೈಟ್ ಕೂಡ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಬರ್ತಾರಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಸುರೇಶ್. ಮತ್ತು ಇನ್ನಿಂದ ಕೂಡ ಅಷ್ಟೇ, ಸಾಕಷ್ಟು ಬಾರಿ 3-4 ಬಾರಿ ಕೂಡ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ ಅನ್ನ ಬುಕ್ ಮಾಡಿ ಬಂದಿರ್ಲಿಲ್ಲ ಕೂಡ. ಈ ಪ್ರಕರಣ ಕೂಡ ನಾವು ನೋಡಿದ್ವಿ. ಲುಕೌಟ್ ನೋಟಿಸ್ ಕೂಡ ಜಾರಿ ಮಾಡಿದ್ರು ರಾಜ್ಯ ಸರ್ಕಾರ, ಮತ್ತು ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಿದ್ರು. ಇದೆಲ್ಲದರ ಜನರು ಕೂಡ ಪ್ರಜ್ವಲ್ ರೇವಣ್ಣ ಅವ್ರು ಬರಲಿಲ್ಲ ಸುರೇಶ್. ಮತ್ತೆ ಈ ಬಾರಿ ಏನಿದೆ, ಈ ಬಾರಿ ಸ್ವತಃ ಅವರೇ ವಿಡಿಯೋ ಮಾಡಿ ಬಿಡುಗಡೆ ಮಾಡಿರೋದ್ರಿಂದ ಬಹುತೇಕ ಅವರು ಬರುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು ಸುರೇಶ್. ಮತ್ತೆ ಇನ್ನೊಂದು ಏನಂದ್ರೆ, May 31 ಏನಿದೆ, ಅವರ ಸಂಸದ್ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಸಂಸದ್ನ ಅವ್ರದ್ದು 5 ವರ್ಷದ ಪದವಿ ಏನಿದೆ, ಸಂಸದ್ನ ಪದವಿ, ಅದು ಕೂಡ ಅವಧಿಯನ್ನು ಮುಕ್ತಾಯಗೊಂಡು ಎಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು May 31. ಆ ಹಿನ್ನೆಲೆಯಿಂದಾನೆ ಪ್ರಜ್ವಲ್ ರೇವಣ್ಣ ಅವರು ಬರ್ತಿದಾರಾ ಅಂತ ಆ ನಿಟ್ಟಿನಲ್ಲಿ ಕೂಡ ನೋಡ್ತಾ ಹೋದ್ರೆ ಹೇಳ್ಬೋದು ಸರ್. ಓಕೆ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಈಗಾಗಲೇ ಅವರು May 31 10:00 SIT ತನಿಖೆ ಮುಂದೆ ಹಾಜರಾಗ್ತೇನೆ, ನಾನು ತನಿಖೆಗೆ ಸಹಕರಿಸ್ತೇನೆ ಅಂತ ಹೇಳಿದ್ದಾರೆ. ನೋಡಬೇಕು, ಬರುವವರೆಗೂ ಖಾತ್ರಿ ಇಲ್ಲ. ಆದರೆ ಒಂದು ವೇಳೆ ಬಂದರೆ ಅವರನ್ನು ಬಂಧಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು SIT ಮಾಡಿಕೊಂಡಿರುವಂಥದ್ದು.